ಆ ತರ ಒಂದ್ ರೀತಿ ಪಾಸಿಟಿವ್ ಮೈಂಡ್ ಸೆಟ್ ಇದ್ದಂತ ಅಧಿಕಾರಿ. ಯಾವತ್ತು ಸಮಸ್ಯೆನ ಸಮಸ್ಯೆ ಅನ್ಕೊಂಡಿದ್ದು ಇಲ್ಲ, ಏನೇ ಸಮಸ್ಯೆ ಇದ್ರು ಆಡಳಿತಾತ್ಮಕವಾಗಿ ಸರ್ ಅವರೇ ಹೇಳಿದ್ದು ಅಂತಲ್ಲ, ನಮ್ಮ ಜೂನಿಯರ್ಸ್ ಎಲ್ಲ ಹೇಳಿ ಸರ್ ಯಾರು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ತಿಲ್ಲ, ನೀವು ಹೇಳಿ ವಾರ್ನ್ ಮಾಡಿ ಅಂತ. ಹಾಗಾಗಿ ನಾನು ಕರೆದು ಎಲ್ಲರಿಗೂ ವಾರ್ನ್ ಮಾಡಿದ್ದು ಉಂಟು. ಒಂದು ತಿಂಗಳಿಂದ ಆಗಿ ಒಂದು ತಿಂಗಳಾಗಿರ್ಬೇಕು. ಅದಾದ್ಮೇಲೆ ಆ ತರದ್ದು ಯಾವುದು ಈ ತರ ಸಮಸ್ಯೆ ಆಗಿದೆ, ಯಾವುದು ಕ್ವಾರಿದ ಈ ತರ ಸಮಸ್ಯೆ ಇದೆ ಮತ್ತೇನಿಲ್ಲ, ಮತ್ತೆ ಈ ತವರೆಕೆರೆಯಲ್ಲಿ ಯಾವುದೋ ಕ್ವಾರಿದ್ದು ರಸ್ತೆದು ಒಂಚೂರು ಪ್ರಾಬ್ಲಮ್ ಇತ್ತು, ನಾನೇ ಕರೆದು ಅವ್ರನ್ನ ಕರೆದ ಕ್ವಾರಿ ಅವ್ರನ್ನ ಕರೆದಿದ್ದೆ, ಇವ್ರನ್ನೂ ಕರೆದು ಮಾತಾಡಿ ಅವ್ರಿಗೆ ಸಾರ್ಟ್ ಔಟ್ ಮಾಡಲಿಕ್ಕೆ ರಸ್ತೆದು ನಾನು ಹೇಳಿದ್ದೆ. ಅದು ಬಿಟ್ಟರೆ ಯಾವುದು ಸಮಸ್ಯೆ ಅನ್ನೋಂಥದ್ದು ಯಾವುದೇ ಇರಲಿಲ್ಲ, ಇಲ್ಲ ಆ ಥರದ್ದು ಯಾವುದು ವಿಷಯ ನಮ್ಮ ಹತ್ರ ಇಲ್ಲ, ಇಲ್ಲ ಯಾವುದು ಹೇಳ್ಕೊಂಡಿಲ್ಲ, ನಮ್ಗೆ ಯಾವುದು ಆ ಥರದ ಸಮಸ್ಯೆ ಯಾವುದು ಬಂದಿಲ್ಲ, ಏನಾಗಿಲ್ಲ. ಸೊ ಘಟನೆಗೆ ಸಂಬಂಧಪಟ್ಟ ಹಾಗೆ ಡಿ ಸಿ ದಯಾನಂದ್ ಅವರು ಮಾತಾಡ್ತಾ ಇದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಅಂದ್ರೆ ವೃತ್ತಿ ವಿಚಾರ ಅಂತ ಬಂದಾಗ ಖಡಕ್ ಅಧಿಕಾರಿ ಆಗಿದ್ರು, ಸಣ್ಣ ಪುಟ್ಟದಿರುತ್ತೆ, ಬಟ್ ಅದು ಹತ್ಯೆ ಅಂತ ಹೋಗುವಂಥದ್ದು ಯಾವುದು ಇರಲಿಲ್ಲ ನನಗೆ ತಿಳಿದ ಹಾಗೆ. ಒಂದೆರಡು ಚಿಕ್ಕ ಪುಟ್ಟ ಮನಸ್ತಾಪಗಳಿತ್ತು ಅವ್ರ ಕಾರ್ಯವೈಖರಿ, ಮತ್ತೆ ಅಂದ್ರೆ ಯಾವುದಾದ್ರು ಇಶ್ಯೂಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕರೆಸಿ ಕೂರ್ಸ್ ಮಾತಾಡುವಂತ ಕೆಲಸ ನಾನು ಕೂಡ ಮಾಡಿದ್ದೆ. ಈ ಹಂತಕ್ಕೆ ಬರ್ಬರವಾಗಿ ಹತ್ಯೆ ನಡೆದು ಹೋಗುವಂಥದ್ದು ಯಾವುದು ವೈಷಮ್ಯಗಳು ನನಗೆ ತಿಳಿದ ಹಾಗಿರಲಿಲ್ಲ ಅನ್ನೋದನ್ನು ಅವ್ರು ಹೇಳ್ತಿದ್ದಾರೆ. ಈ ಎರಡು ಆಯಾಮಗಳಲ್ಲಿ ಒಂದು ವೈಯಕ್ತಿಕ ವಿಚಾರಗಳಿಗೇನಾದರೂ ಆಗಿದೆಯಾ, ಅಥವಾ ಖಡಕ್ ಅಧಿಕಾರಿ ಆಗಿದ್ರು, ರಾಮನಗರ, ನಂತರ ಬೆಂಗಳೂರು ಗ್ರಾಮಾಂತರ, ಈ ಭಾಗದಲ್ಲಿ ಆ ರೀತಿಯಾದಂಥ ಕೆಲಸಗಳನ್ನು ಕೂಡ ಮಾಡಿದ್ರು, ಇದು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಯಾವ ಕಾರಣಕ್ಕೆ ಕೊಲೆ ಆಗಿದೆ ಅಂತ ನೇರ ದೃಶ್ಯಗಳು ನೀವು ಗಮನಿಸ್ತಾ ಇರೋದು, ಘಟನೆ ನಡೆದಿದೆಯಲ್ಲ ಅವರ ನಿವಾಸದ ಸಮೀಪದಿಂದ ಮೃತದೇಹವನ್ನು ಕೆಳಗೆ ತರ್ತಾ ಇದ್ದಾರೆ, ಅದರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರಿ. ನೂರಾರು ಸಂಖ್ಯೆಯಲ್ಲಿ ಜನ ಕೂಡ ಇದ್ದಾರೆ ಮನೆ ಹತ್ರ. ಜಯ ಸಂಘಟನೆ, ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತರು ಕೂಡ ನ್ಯೂಸ್ ಮಸ್ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಬೇರೆ ಅಧಿಕಾರಿಗಳಿಗೆ ಇದು ಒಂದು ರೀತಿ ಆತಂಕ ಹುಟ್ಟಿಸುವಂತಹ ಪ್ರಕರಣ ಆಗ್ಬಿಡುತ್ತೆ, ಆದಷ್ಟು ಬೇಗ ಕ್ರಮ ಆಗಬೇಕು ಅಂತ. ಒಂದ್ ವೇಳೆ ಏನಾದರೂ ಅವರ ವೃತ್ತಿ ಜೀವನ ಏನಿದೆಯಲ್ಲ, ಅಧಿಕಾರಿಯಾಗಿ ಅವರು ಕೈಗೊಳ್ತಾ ಇದ್ದಂತಹ ನಿರ್ಣಯ ಮತ್ತು ಅವರ ಕಾರ್ಯಾಚರಣೆಗಳಿದ್ದಂತಹ ರೀತಿ, ಅದರ ಹಿನ್ನೆಲೆಯಲ್ಲೇ ಅವರು ಕೊಲೆ ಆಗಿದೆ ಅನ್ನೋದಾದರೆ ಅದು ಬಹಳ ಆಘಾತಕಾರಿಯಾಗುತ್ತೆ. ಒಬ್ಬ ಸರ್ಕಾರಿ ಅಧಿಕಾರಿ, ಉನ್ನತ ಮಟ್ಟದಲ್ಲಿ ಇರುವಂತಹ ಅಧಿಕಾರಿಯನ್ನ ಹೀಗೆ ಬರ್ಬರವಾಗಿ ಕತ್ತು ಸೀಳಿ ಹತ್ಯೆ ಮಾಡೋದಕ್ಕೆ ಸಾಧ್ಯನಾ? ಅಧಿಕಾರಿಗಳಿಗೆ ಆಗಿದ್ರೆ ಎಷ್ಟರ ಮಟ್ಟದ ಸುರಕ್ಷತೆ ಸರ್ಕಾರದ ಕೆಲಸವನ್ನ ನಿರ್ವಹಿಸುವಂತವ್ರಿಗೆ ಅನ್ನೋ ಪ್ರಶ್ನೆ. ಹೀಗಾಗಿ ಇದು ವೈಯಕ್ತಿಕ ಕಾರಣಗಳಿಗಾಗಿರೋದಾ, ಅಥವಾ ಅವರ ಕೆಲಸದ ವಿಚಾರದಲ್ಲಿ ಯಾರ ಜೊತೆಗಾದ್ರೂ ವೈಷಮ್ಯ ಇತ್ತ, ಈ ಹಿಂದೆ ಎಲ್ಲೆಲ್ಲ ಕಾರ್ಯನಿರ್ವಹಿಸಿ ಬಂದಿದ್ದಾರೆ ಅಲ್ಲಿ ಏನಾದರೂ ದೊಡ್ಡ ವೈಷಮ್ಯಗಳಿತ್ತ, ಅದು ಕೊಲೆ ಹಂತವನ್ನು ತಲುಪಿಬಿಡ್ತಾ, ಅಥವಾ ಅವರ ಪರ್ಸನಲ್ ಲೈಫಿಗೆ ಸಂಬಂಧಪಟ್ಟ ಹಾಗೆ ಇಂಥದ್ದೊಂದು ಭೀಕರ ದುರಂತ ಏನಾದರೂ ನಡೆದು ಹೋಗಿದೆಯಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯಿಂದ ಗೊತ್ತಾಗಬೇಕು. ಪ್ರಾಥಮಿಕ ಹಂತದಲ್ಲಂತೂ ಸ್ಪಷ್ಟವಾಗಿ ಯಾವುದೇ ಒಂದು ಚಿತ್ರಣ ಸಿಗ್ತಾ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ. ತಕ್ಷಣಕ್ಕೆ ಸಿ ಸಿ ಟಿ ವಿ ಫುಟೇಜಸ್ ಏನಾದರೂ ಲಭ್ಯ ಆಗುತ್ತಾ ಕೊಲೆಗೆ ಸಂಬಂಧಪಟ್ಟ ಹಾಗೆ ಅಂತ ಅದನ್ನು ಕಲೆ ಹಾಕೋ ಪ್ರಯತ್ನ ಮಾಡಿದ್ದಾರೆ ಪೊಲೀಸರು. ಬಟ್ ಅವರು ವಾಸವಿದ್ದಂಥ ನಿವಾಸದಲ್ಲಿ ಯಾವುದೇ ರೀತಿಯ ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿರಲಿಲ್ಲ ಅನ್ನೋ ಮಾಹಿತಿನೂ ಕೂಡ ಗೊತ್ತಾಗ್ತಾ ಇದೆ. ಅಕ್ಕಪಕ್ಕದ ಬಿಲ್ಡಿಂಗ್ಗಳಲ್ಲಿ ಸಿ ಸಿ ಟಿ ವಿ ಕ್ಯಾಮೆರಾಗಳಿದೆ, ಆ ಫುಟೇಜಸ್ಸನ್ನು ಪೊಲೀಸರು ವಶಕ್ಕೆ ಪಡೆದು ಯಾರು ಈತ ಆರೋಪಿ ಕೊಲೆ ಮಾಡಿ ಹೋಗಿರುವಂಥದ್ದು ಅನ್ನೋದನ್ನು ಪತ್ತೆ ಹಚ್ಚೋದಕ್ಕೂ ಮುಂದಾಗ್ತಾ ಇದ್ದಾರೆ. ಇನ್ನು ಸ್ಥಳಕ್ಕೆ ಡಾಗ್ ಸ್ಕ್ವಾಡ್ ಕೂಡ ಬಂದಿದೆ, ಎಫ್ ಎಸ್ ಎಲ್ ತಂಡ ಕೂಡ. ಇಡೀ ಘಟನೆ ನಡೆದಿರುವಂಥ ಸ್ಥಳದಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಗುತ್ತೆ ಆ ಮೂಲಕ ಪ್ರಕರಣವನ್ನು ಭೇದಿಸೋದಕ್ಕೆ ಸಾಧ್ಯ, ಆ ಎಲ್ಲ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಪ್ರತಿಮಾ ಅವರ ನಿವಾಸದಲ್ಲಿ ಸಂಪೂರ್ಣ ತಪಾಸಣೆಯನ್ನು ನಡೆಸಿದ್ದಾರೆ ಪೊಲೀಸರು, ಜೊತೆಗೆ ಎಫ್ ಎಸ್ ಎಲ್ ತಂಡ ಹಾಗೂ ಶ್ವಾನ ದಳ. ಮನೆ ಕೆಲಸದಾಕೆ ಡ್ರೈವರ್ ಮತ್ತು ನೆರೆಹೊರೆಯವರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ನಿನ್ನೆ ರಾತ್ರಿ ಪ್ರತಿಮಾ ಅವರ ಸಹೋದರ ಬಹಳಷ್ಟು ಬಾರಿ ಅವರಿಗೆ ಕಾಲ್ ಮಾಡಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರತಿಮಾ ಅವರು ಅವರ ಪತಿಯಿಂದ ದೂರ ಉಳಿದಿದ್ದರು, ಒಬ್ಬರೇ ವಾಸವಾಗಿದ್ದರು. ಹೀಗಾಗಿ ಆ ಸಹೋದರ ತನ್ನ ಫೋನ್ ಕಾಲ್ ರಿಸೀವ್ ಮಾಡ್ತಾ ಇಲ್ಲ ಅಂಥೇಳಿ ಮತ್ತೆ ಸ್ವಲ್ಪ ಸಮಯದ ನಂತರ ಪ್ರಯತ್ನ ಪಡ್ತಾರೆ, ಆಗಲೂ ಕೂಡ ಯಾವುದೇ ಆನ್ಸರ್ ಬರೋದಿಲ್ಲ ಪ್ರತಿಮಾ ಅವ್ರ ಕಡೆಯಿಂದ. ಹೀಗಾಗಿ ಅವರು ಕೆಳಗಡೆ ಮನೆಯಲ್ಲಿದ್ದಂಥವ್ರು ಕೇಳ್ತಾರೆ ಈ ಥರ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ಏನಾಗಿದೆ ಸ್ವಲ್ಪ ನೋಡಬಹುದಾ ಅಂತ. ಸೊ ಆಗ ಈ ಘಟನೆ ಬೆಳಕಿಗೆ ಬರುತ್ತೆ, ತಕ್ಷಣಕ್ಕೆ ಸಹೋದರ ಸ್ಥಳಕ್ಕೆ ಬರ್ತಾರೆ, ಅದಾದಮೇಲೆ ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಲಾಗುತ್ತೆ. ಕುಟುಂಬಸ್ಥರಿಗಂತೂ ಅಕ್ಷರಶಃ ಶಾಕ್ ಇದು. ಒಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಉಪನಿರ್ದೇಶಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸರ್ಕಾರಿ ಅಧಿಕಾರಿಯನ್ನು ಕತ್ತು ಸೀಳಿ ಅವರದ್ದೇ ಮನೆಯಲ್ಲಿ ಇಷ್ಟು ಭೀಕರವಾಗಿ ಹತ್ಯೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ. ವೈಯಕ್ತಿಕ ವಿಚಾರಕ್ಕಾಗಿದೆಯಾ ಅಥವಾ ಅವರ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಈ ಭೀಕರ ಕೊಲೆ ನಡೆದು ಹೋಗಿದೆಯಾ? ವಿವಿಧ ಆಯಾಮಗಳಲ್ಲಿ ಸದ್ಯ ಈ ಪ್ರಕರಣದ ತನಿಖೆ ನಡೆಸೋದಕ್ಕೆ ಪೊಲೀಸರು ಎಲ್ಲ ರೀತಿಯಾದಂಥ ಪ್ರಾಥಮಿಕವಾಗಿ ಏನೆಲ್ಲ ಡಾಟಾಗಳು ಇನ್ಫಾರ್ಮೇಷನ್ಗಳು ಕಲೆಕ್ಟ್ ಮಾಡಬೇಕಲ್ಲ, ಘಟನೆ ನಡೆದಿದ್ದಾಗ ಸ್ಥಳದಲ್ಲಿ ಎಲ್ಲವನ್ನು ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನು ಕೂಡ ಈಗ ಕೊಂಡೊಯ್ಯಲಾಗಿದೆ, ಅದಾದ ಮೇಲೆ ಬಹುಶಃ ಅದಕ್ಕೆ ಪೋಸ್ಟ್ಮಾರ್ಟಮ್ ಮಾಡಿ ಒಂದು ಮೆಡಿಕಲ್ ರಿಪೋರ್ಟನ್ನು ಪಡೆದುಕೊಳ್ತಾರೆ. ಅದಾದಮೇಲೆ ಪಂಚನಾಮೆ ಕೂಡ ಮಾಡಿದ್ದಾರೆ ಈಗಾಗಲೇ ಪೊಲೀಸರು, ಅದಕ್ಕೆ 5 ಜನರ ಸಹಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಮನೆ ಕೆಲಸದಾಕೆಯದಿರಬಹುದು, ಡ್ರೈವರ್ದು, ನೆರೆಹೊರೆಯವರದ್ದು, ಮತ್ತು ಪ್ರತಿಮಾ ಅವರ ಸಂಬಂಧಿಕರೇನಿದ್ದಾರೆ, ಕುಟುಂಬಸ್ಥರು, ಆ ಎಲ್ಲರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ.
ಆಗಾಗೆ ಈ ರೀತಿಯಾಗಿ ಅಧಿಕಾರಿಗಳ ಕೊಲೆ ನಡೆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅನುಮಾನಗಳು ಹುಟ್ಟಿಕೊಳ್ಳುತ್ತೆ. ಸರ್ಕಾರಿ ಅಧಿಕಾರಿಯ ಕೊಲೆ ಅದು ಈ ರೀತಿ ಭೀಕರವಾಗಿ ನಡೆದು ಹೋದಾಗ ಇದಕ್ಕೆ ಬೇರೆ ಏನಾದರೂ ಆಯಾಮ ಇರಬಹುದಾ, ಬೇರೆಯದ್ದೇ ಕಾರಣಗಳಿರಬಹುದಾ ಅನ್ನೋದು. ಈಗ ಡಿ ಸಿ ಅವರು ಮಾತಾಡ್ತಾ ಹೇಳ್ತಾ ಇದ್ರು ಕೊಲೆ ಆಗೋ ಹಂತಕ್ಕೆ ಯಾವುದೇ ವೈಷಮ್ಯಗಳು ಇರಲಿಲ್ಲ ಅವ್ರಿಗೆ. ಬಟ್ ಬಹಳಷ್ಟು ಜನ ವ್ಯಕ್ತಪಡಿಸ್ತಾ ಇರುವಂಥ ಅಭಿಪ್ರಾಯಗಳೇನು, ಈಗ ಜಯ ಕರ್ನಾಟಕ ಸಂಘಟನೆಯ ಸದಸ್ಯರು ಬಂದಿದ್ರು ಅಲ್ಲಿ, ಸದ್ಯಕ್ಕೆ ಆದಷ್ಟು ಬೇಗ ಆರೋಪಿಯನ್ನು ಬಂಧಿಸಬೇಕು, ಪ್ರಕರಣದ ತನಿಖೆ ಆಗಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಕಾರಣ ಏನು, ಇದು ಇತರೆ ಅಧಿಕಾರಿಗಳ ಕಾರ್ಯವೈಖರಿ ಮೇಲೆ ಪರಿಣಾಮ ಬೀರುತ್ತೆ. ಓರ್ವ ಅಧಿಕಾರಿ ಖಡಕ್ಕಾಗಿ ನಡೆದುಕೊಳ್ತಾರೆ, ಸರ್ಕಾರದ ಪರವಾಗಿ ಖಡಕ್ಕಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಎಫಿಷಿಯೆಂಟ್ ಆಫೀಸರ್ ಇದ್ದಾಗ, ಅವ್ರ ಕೊಲೆ ಈ ರೀತಿಯಾಗಿ ಬರ್ಬರವಾಗಿ ನಡೆದು ಹೋಗುತ್ತೆ ಅಂದಾಗ ತತ್ಕ್ಷಣಕ್ಕೆ ಅದರ ಕಾರಣ ಪತ್ತೆ ಹಚ್ಚಬೇಕು. ಒಂದು ವೇಳೆ ಅವರ ಕಾರ್ಯವೈಖರಿಯನ್ನು ಸಹಿಸಲಾಗದೆ ವೈಯಕ್ತಿಕ ದ್ವೇಷ ಬೆಳೆಸ್ಕೊಂಡವ್ರು ಯಾರಾದರೂ ಅದೇ ನೆಲೆಗಟ್ಟಿನಲ್ಲಿ ಈ ಕೊಲೆ ಮಾಡಿದ್ದಾರೆ ಅಂತಾದರೆ ತಕ್ಷಣ ಕ್ರಮ ಆಗಿ ಆರೋಪಿಯನ್ನು ಆದಷ್ಟು ಬೇಗ ಬಂಧಿಸಿ ಅಧಿಕಾರಿ ವರ್ಗದಲ್ಲಿ ಭಯ ಹುಟ್ಟದ ಹಾಗೆ ನೋಡಿಕೊಳ್ಳಬೇಕು, ಅದು ಪೊಲೀಸರ ಜವಾಬ್ದಾರಿ ಆಗಿರುತ್ತೆ ಅಂತ. ಯಾಕಂದರೆ ಆಫೀಸರ್ಸ್ಗಳ ಲೆವೆಲಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಿರ್ತಾರೆ ಸರ್ಕಾರದ ಮಟ್ಟದಲ್ಲಿ, ಇವರೆಲ್ಲ ಸರ್ಕಾರದ ನಿಯಮಗಳೇನಿರುತ್ತೆ, ಭ್ರಷ್ಟಾಚಾರವನ್ನು ಹೇಗೆ ತಡಿಬೇಕು, ಯಾವ ರೀತಿ ಸ್ಕ್ಯಾಮ್ಗಳಿಗೆ ಅವಕಾಶ ಮಾಡಿಕೊಡಬಾರ್ದು, ಅದೆಲ್ಲವೂ ಕೂಡ ಇಂಥ ಖಡಕ್ ಅಧಿಕಾರಿಗಳ ನಡೆ ಮೇಲೆ ನಿರ್ಧಾರ ಆಗಿರುತ್ತೆ. ಇಂಥ ಅಧಿಕಾರಿಗಳು ಮಾದರಿಯಾಗಿರ್ತಾರೆ, ಉದಾಹರಣೆ ಆಗಿರ್ತಾರೆ ಇನ್ನಷ್ಟು ಜನರಿಗೆ ಮತ್ತು ಸಮಾಜಕ್ಕೆ ಕೂಡ. ಹಾಗೆ ಯಾರೆಲ್ಲ ಕಳ್ಳಾಟ ಆಡೋ ಪ್ರಯತ್ನ ಮಾಡ್ತಿರ್ತಾರಲ್ಲ ಅಂಥವ್ರಿಗೂ ಕೂಡ ಸಿಂಹ ಸ್ವಪ್ನ ಆಗಿರ್ತಾರೆ. ಎರಡು ಮೂರು ವರ್ಷ ಆಯ್ತಲ್ಲ ಜಮೀನೆಲ್ಲ ಮಾಡಿದ್ದಾರೆ, ಜಮೀನು ನೋಡ್ಕೊಳಕ್ಕೆ ಹೋಗಿದ್ದಾರೆ. ನಿಮ್ಗೆ ಯಾವಾಗ ಗೊತ್ತಾಯ್ತು? ನಮ್ಮ ಬೆಳಿಗ್ಗೆ ಬೆಳಿಗ್ಗೆನೆ ಗೊತ್ತಾಗಿದ್ದು, ಬೆಳಿಗ್ಗೆ ಫೋನ್ ಮಾಡಿದ್ರೆ ಅವ್ರು ಫೋನ್ ರಿಸೀವ್ ಮಾಡಲಿಲ್ಲ. ನಿನ್ನೆ ರಾತ್ರಿಯಿಂದ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಇವತ್ತೊಂದು ಮದುವೆ ಇತ್ತು, ಹೋಗಬೇಕಾಯಿತು. ಹೋಗೋಕ್ಕೆ ಅವ್ರಿಗೆ ಎಲ್ಲ ಅರೇಂಜ್ ಮಾಡ್ಕೊಳಕ್ಕೆ ಬರ್ತೀನಮ್ಮ ಅಂತ ಹೇಳಿ ಕರೆದ್ವಿ. ಕರೆಯೋಕ್ಕೆ ಫೋನ್ ಮಾಡ್ತಾ ಇದ್ರು, ಫೋನ್ ರಿಸೀವ್ ಮಾಡಿಸಿಲ್ಲ. ರಾತ್ರಿ ಎಷ್ಟೊತ್ತು? ರಾತ್ರಿ 8:00 ಮಾಡ್ತಾ ಇದ್ವಿ, ಫೋನ್ ರಿಸೀವ್ ಮಾಡಲಿಲ್ಲ. ಮೋಸ್ಟ್ಲಿ ಅವಳು ಇಲ್ಲೆಲ್ಲ ಇರ್ತಾಳೆ ಅಂದ್ಬಿಟ್ಟು ನಾವು ಏನು ಮಾಡೋಕ್ಕಾಗಲಿಲ್ಲ. ಆಮೇಲೆ ನೋಡಿದ್ರೆ ಬೆಳಿಗ್ಗೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್. ಆಮೇಲೆ ಇಲ್ಲಿ ಬಂದು ನೋಡಿದ್ರೆ ಡೋರ್ ಓಪನ್ ಮಾಡಿ ಒಳಗಡೆ ಹೋದರೆ ರೂಮಲ್ಲಿ ಬ್ಲಡ್ಡಲ್ಲಿ ಬಿದ್ದಿತ್ತು. ಏನೂ ಇಲ್ಲ, ಆರಾಮಾಗಿತ್ತು. ಅಲ್ಲ, ಮೋಸ್ಟ್ಲಿ ಯಾರೋ ಗೊತ್ತಿರೋರೇ ಮಾಡಿರ್ತಾರೆ. ಇಲ್ಲ, ಪ್ರೊಫೆಷನ್ ವಿಚಾರ ಯಾವುದಿಲ್ಲ, ಬೆದರಿಕೆ ಆ ಥರ ಯಾವುದಿಲ್ಲ. ನಾನು ಮೀಟಿಂಗ್ಗಳೆಲ್ಲ ಮಾಡಿ ಸ್ವಲ್ಪ ಇಲ್ಲೀಗಲ್ ಮೈನಿಂಗ್ ಏನೇನು ನಡೆಯುತ್ತೆ ಸ್ವಲ್ಪ ರೈಡ್ ಮಾಡಿ ಅಂತ ಒಂದು ತಿಂಗಳಿಂದ ಒಂದು ಎಲ್ಲ ಸೀನಿಯರ್ ಜಿಯೋಲಜಿಸ್ಟ್ ಜೂನಿಯರ್ ಜಿಯೋಲಜಿಸ್ಟ್ ಎಲ್ಲರನ್ನ ಕರೆದು ಸ್ವಲ್ಪ ಜೋರು ಮಾಡಿದ್ದೆ ಒಂದು ತಿಂಗಳಿಂದ. ಸರ್, ಭಾಳ ದುಃಖದಲ್ಲಿದ್ದೀವಿ, ಮಾತಾಡೋಕ್ಕಾಗ್ತಿಲ್ಲ. ನಾನು ಬೆಳಿಗ್ಗೆ 8:00 ಗೊತ್ತಾಗಿದ್ದೆ. ನಮ್ಗೆ ಯಾರು ಶತ್ರು ಇಲ್ಲ, ಎಲ್ಲ ಸ್ನೇಹಿತವಾಗಿದ್ವಿ. ನಾವು ಏನಾದರೂ ಡಿಪಾರ್ಟ್ಮೆಂಟ್ ತನಿಖೆ ಮಾಡ್ತಿದ್ದಾರೆ, ಒಳ್ಳೆ ರೀತಿ ತನಿಖೆ ಮಾಡ್ತಿದ್ದಾರೆ. ಕಾದ್ ನೋಡೋಣ ಸರ್. ಒಂದು 15 ಮಾಡ್ತಿದ್ದಾರೆ, ಗೊತ್ತಲ್ಲ. ಇವತ್ತಿರ್ಬೋದು, ಇನ್ನೂ ಗೊತ್ತಿಲ್ಲ. ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇಲ್ಲ, ಆ ಥರ ಎಲ್ಲ ನೈಟ್ ಡ್ಯೂಟಿ ಅದು ಇದೆಲ್ಲ ಹೋಗ್ತಿದ್ರಲ್ಲ, ಏನಂತ ಇನ್ಮೇಲೆ ಗೊತ್ತಾಗುತ್ತೆ ಸರ್ ಏನಂತ. ನಾವು ಭಾಳ ನಾನು ನಿನ್ನನ್ನು ಮಾಡ್ತಿದ್ದೀನಿ. 8:30 ನಾನು ಟ್ರೈ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಸಿಸ್ಟರ್ ಇವತ್ತಿಲ್ಲ. ಯಾರು ಏನು ಮಾಡಿದ್ರು ಅವ್ರಿಗೆ ಪನಿಷ್ಮೆಂಟ್ ಆಗಬೇಕು, ಕೂಡಲೇ ಪನಿಷ್ಮೆಂಟ್. ನಮ್ಗೆ ಹೋಪ್ ಇದೆ, ಈ ಡಿಪಾರ್ಟ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಹೋಪ್ ಇದೆ. 100% ಆಗುತ್ತೆ ಅಂತ ಮಾಡಿದ್ದಾರೆ. ಅಲ್ಲ, ಇದು ನಮ್ಗೆ ಗೊತ್ತ, ತನಿಖೆ ಆಗ್ಬೇಕು ಸರ್. ನನಗೆ ಗೊತ್ತಾಗ್ತಿಲ್ಲ, ಈ ತನಿಖೆ ಮಾಡ್ತಾರೆ. ನನಗಂತೂ 100% ನಂಬಿಕೆ ಇದೆ, ತನಿಖೆ ಆಗುತ್ತೆ. ಈಗ ಬರ್ತಿದ್ದಾರೆ ಅವರೆಲ್ಲ. ಅವ್ರ ಏಜ್, ಅವ್ರ ನಮ್ಮ ಬಾವಾಗ ಸ್ವಲ್ಪ ಏಜ್, ಅವ್ರ ತಾಯಿಗೆ ಏಜ್ ಆಗಿತ್ತು, ಸ್ವಲ್ಪ ಹೋಗ್ತಾ ಬರ್ತಾ ಇರ್ತಿದ್ರು ಅಷ್ಟೇ, ಬೇರೆ ಏನಿಲ್ಲ, ಸಮಸ್ಯೆ ಇಲ್ಲ. ಏನಂತ ನೋಡ್ಬೇಕು, ನಮ್ಗೆ ಈಗ ಮಾತಾಡೋ ಸ್ಥಿತಿಲಿ ಇಲ್ಲ ಸರ್. ನಮಗೆ ಎಲ್ಲರೂ ಕೋಪ್ರೇಟ್ ಮಾಡ್ಬೇಕು ಸರ್. ಕೊನೆಯದಾಗಿ ಯಾವಾಗ ಮಾತಾಡಿ ಸರ್? ರೆಗ್ಯುಲರ್ ಮಾತಾಡ್ತಿದ್ದೀರಿ. ಏನು ಮಾತಾಡಿದ್ರಿ ಕೊನೆಯದಾಗಿ? ಮಾಮೂಲಿ ಊಟ ಆಯ್ತಾ ತಿಂಡಿ ಆಯ್ತಾ ಹೋದ ಬಂದ. ಇವತ್ತು ಆ್ಯಕ್ಚುಲಿ ಒಂದು ಮದುವೆ ಫಂಕ್ಷನ್ ಇತ್ತು, ಮದುವೆ ಫಂಕ್ಷನ್ ಅಟೆಂಡ್ ಆಗಬೇಕಿತ್ತು, ಬಂದಿಲ್ಲ ನಮ್ಮ ಸಿಸ್ಟರ್. ನಮ್ಗೆ ಆ ವಿಷಯ ಯಾವುದು ಇಲ್ಲ ಸರ್. ನಮ್ಗೆ ಎಲ್ಲ ಸ್ನೇಹಿತೀವಿ, ಭಾಳ ಫ್ರೆಂಡ್ಲಿ ಆಗಿದ್ರು ಎಲ್ಲರ ಹತ್ರ. ನನಗೆ ಇಲ್ಲಿವರೆಗೂ ಆ ಗಮನಕ್ಕೆ ಇಲ್ಲ. ನನಗೊಂದು ಹೋಪ್ ಇದೆ, ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಕಮಿಷನರ್ ಆಗಲಿ ಅಂದ್ರೆ ತನಿಖೆ ಮಾಡಿ ಒಳ್ಳೆ ನ್ಯಾಯ ತರ್ಸ್ಕೊಡ್ತಾರೆ. ನಮ್ಗೆ ಬಟ್ ಐಡಿಯಾನೇ ಇಲ್ಲ ನಮ್ಗೆ, ಏನು ಅದ್ರ ಬಗ್ಗೆ ನಾವು ಎಕ್ಸ್ಪೆಕ್ಟೇಷನ್ ಇಲ್ಲ. ಯಾಕಂದ್ರೆ ಅವ್ರು ಭಾಳ ಸ್ಟ್ರಾಂಗ್ ಲೇಡಿ, ಭಾಳ ಸ್ಟ್ರಾಂಗ್ ಲೇಡಿ. ನಿಮ್ಗೆ ಗೊತ್ತಲ್ಲ, ಇವತ್ತಿನ ದಿನ ಭಾಳ ಸ್ಟ್ರಾಂಗ್ ಲೇಡಿ ಅಲ್ಲ ಅಂದ್ರೆ ಸ್ಟ್ರಾಂಗ್ ಲೇಡಿ. ಬಟ್ ನೋಡ್ಬೇಕಾಗತ್ತೆ ಸರ್, ಇನ್ನು ವೆಯ್ಟ್ ಮಾಡ್ಬೇಕಾಗತ್ತೆ.
ಇಲ್ಲ ಅದೇನು ನೋಡಿಲ್ಲ, ನಾನೇನು ಅದ್ರ ಬಗ್ಗೆ ತೂಕ ಮಾಡಲ್ಲ, ನೋಡ್ಲಿ ಅದೇ ಆ ಥರದ್ದು ಯಾವುದೂ ಇಲ್ಲ ನೋಡ, ಭಾಳ ದುಃಖದಲ್ಲಿದ್ದೀನಿ ಸರ್, ನೀವೆಲ್ಲ ಬಂದಕ್ಕೆ ಥ್ಯಾಂಕ್ಸ್ ಆಯ್ತು ಸರ್ ದಯವಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.